ಎಲ್ರಿಗೂ ನಮಸ್ಕಾರ ನಾವು ಮುಳಬಾಗಲ್ ತಾಲೂಕಿನ ಹೆಸರಾಂತ ಸಂಸ್ಥೆಯಾದಂತಹ ಧ್ರುವ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಏನಂದರೆ ನಮ್ಮ ಧ್ರುವ ಚಾರಿಟಬಲ್ ಟ್ರಸ್ಟು ಮುಳಬಾಗಲ್ ತಾಲೂಕಲ್ಲಿ ಹೆಸರುವಾಸಿಯಾಗಿದೆ ನಮ್ಮ ಉದ್ದೇಶ ಏನಂದರೆ ನಮ್ಮ ಮುಳಬಾಗಲ್ ತಾಲೂಕಿನಲ್ಲಿ ಸರ್ಕಾರಿ ಶಾಲೆ ಮಕ್ಕಳ ಒಂದು ಅಭಿವೃದ್ಧಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಒಂದು ಆರ್ಥಿಕ ಸಹಾಯ ಮಾಡೋದು ಕ್ರೀಡಾ ಸಮವಸರವನ್ನು ವಿತರಣೆ ಮಾಡುವುದು ಮತ್ತು ಒಂದು ಶಾಲೆಗಳ ಅಭಿವೃದ್ಧಿ ಮಾಡೋದು ಆದ ನಂತರ ನಮ್ಮ ತಾಲೂಕಿನಲ್ಲಿರುವಂತಹ ಕಡು ಬಡವರಿಗೆ ದಿನಸಿ ಕಿಟ್ ವಿತರಣೆ ತಿಂಗಳ ತಿಂಗಳ ಇನ್ನೂರ ಎಪ್ಪತ್ತೈದು ದಿನಸಿ ಕಿಟ್ಗಳಿಂದ ನಮ್ಮ ದುರ್ವಾ ಚಾರ್ಟೇಬಲ್ ಟ್ರಸ್ಟಿಂದ ನಾವು ನೀಡುತ್ತೇವೆ ಅದೇ ತರಹ ಈ ನಮ್ಮ ನಾವು ನಮ್ಮ ಸಂಸ್ಥೆಯಿಂದ ನಮ್ಮ ಟ್ರಸ್ಟ್ ವತಿಯಿಂದ ಹೆಚ್ಚು ಶಿಕ್ಷಣಕ್ಕೆ ಮತ್ತು ಕ್ರೀಡಾ ಕ್ಷೇತ್ರಕ್ಕೆ ನಾವು ಹೆಚ್ಚು ಪ್ರಾತಿನಿಧ್ಯತೆ ನೀಡುತ್ತೇವೆ ಅದೇ ರೀತಿ ನಾವು ಇಷ್ಟು ದಿನ ನಮ್ಮ ಮುಳಬಾಗಲದಲ್ಲಿ ಮುಳಬಾಗಲ್ ತಾಲೂಕಿನಲ್ಲಿ ನಮ್ಮ ಟ್ರಸ್ಟ್ ಕಡೆ ಟ್ರಸ್ಟ್ ವತಿಯಿಂದ ಒಂದು ಸಹಾಯ ಮಾಡುತ್ತಾ ಈಗ ಮುಳ್ ಕೋಲಾರ ಜಿಲ್ಲೆಯಾದ್ಯಂತ ಒಂದು ಸಹಾಯ ಮಾಡಬೇಕು ಶಾಲಾ ಕಾಲೇಜುಗಳಲ್ಲಿ ಒಂದು ಕ್ರೀಡಾಪಟುಗಳಿಗೆ ಒಂದು ಸಹಾಯ ಮಾಡಬೇಕಂತ ನಿನ್ನೆ ಶಿವನಾಸಪುರ ತಾಲೂಕಿನ ಹೆಲ್ದೂರು ನ್ಯಾಷನಲ್ ಹೈಸ್ಕೂಲಲ್ಲಿ ಕ್ರೀಡಾಪಟುಗಳಿಗೆ ತಾಲೂಕು ಮಟ್ಟಕ್ಕೆ ವಿಜೇತರಾದಂತಹ ಕ್ರೀಡಾಪಟುಗಳಿಗೆ ಕ್ರೀಡಾ ಸಮಸ್ಯರನ್ನು ವಿತರಣೆ ಮಾಡುತ್ತೇವೆ ಅದೇ ರೀತಿ ಇವತ್ತು ಕೋಲಾರ ಜಿಲ್ಲಾ ಕೇಂದ್ರ ಆದಂತಹ ಕೋಲಾರದ ಸರ್ಕಾರಿ ಕಾನೂನು ಕಾಲೇಜಿನಲ್ಲಿ ನಮ್ಮ ಕೋಲಾರ ಜಿಲ್ಲೆಯ ಕಾನೂನು ಕಾಲೇಜು ವಿದ್ಯಾರ್ಥಿಗಳು ಕ್ರೀಡೆಗೆ ಹೋಗಲು ಅವರು ಅವರಿಗೆ ನಾವು ಕ್ರೀಡಾ ಸಮವಸ್ತ್ರವನ್ನು ವಿತರಣೆ ಮಾಡಲಾಗುತ್ತಿದ್ದೇವೆ ಅದೇ ರೀತಿ ನಮ್ಮ ಧ್ರುವ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂತಹ ನಾಗರಾಜಣ್ಣವ್ರಿಗೆ ಧ್ರುವ ಟ್ರಸ್ಟ್ ಚಾರಿಟೇಬಲ್ ಟ್ರಸ್ಟ್ನ ಕಾರ್ಯದರ್ಶಿಗಳಾದಂತಹ ಶಿವಶಂಕರ ರೆಡ್ಡಿ ಸಾರ್ ಅವ್ರಿಗೆ ಖಜಾನ್ ಸೇದಂತಹ ರಾಜೇಶ್ ಅವರಿಗೆ ನಮ್ಮ ಮುಳಬಾಗಲ್ ತಾಲೂಕು ಕೋಲಾರ ಜಿಲ್ಲೆಯ ಪರವಾಗಿ ಅವರಿಗೆ ಹೃದಯಪೂರ್ವ ಅಭಿನಂದನೆಗಳನ್ನು ತಿಳಿಸ್ ಯಾಕಂದರೆ ಕೊರೋನಾ ಒಂದು ಬಡಬಗ್ ಬಡವರಿಗೆ ಜಾಸ್ತಿ ಒಂದು ನೋವನ್ನು ಉಂಟು ಮಾಡ್ತೋ ಆವತ್ತಿಂದ ನಾವು ಸ್ಯಾನಿಟೈಸರು ಕಿಟ್ ವಿತರಣೆಯಿಂದ ಆವತ್ತಿಂದ ಸ್ಟಾರ್ಟ್ ಮಾಡಿದ್ವಿ ಸರ್ ನಾವು ಸರ್ ಸ್ಪೋರ್ಟ್ಸ್ ಅಂದರೆ ಈ ಮಕ್ಕಳಿಗೆ ಸರ್ಕಾರಿ ಮಕ್ಕಳು ಈ ಯಾರೂ ಪ್ರೋತ್ಸಾಹ ಮಾಡಲ್ಲ ಸರ್ಕಾರಿ ಶಾಲೆ ಮಕ್ಕಳಿಗೆ ಯಾರೂ ಪ್ರೋತ್ಸಾಹ ಮಾಡಲ್ಲ ಅದನ್ನು ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಇವಾಗ ಕೋಲಾರ ಜಿಲ್ಲೆಯಾದ್ಯಂತಹ ಸರ್ಕಾರಿ ಕಾಲೇಜು ವಿಶ್ವವಿದ್ಯಾಲಯ ದೊಡ್ಡ ಪದವಿ ಪೂರ್ವ ಕಾಲೇಜುಗಳಲ್ಲಿ ಎಲ್ಲ ಎಲ್ಲದಕ್ಕೂ ನಾವು ಸಹಾಯ ಮಾಡೋದು ಸರ್ ಉದ್ದೇಶ ಅಂದರೆ ಮೈನು ಗ್ರಾಮೀಣ ಭಾಗದ ಮಕ್ಕಳು ಬಡವರು ಒಂದು ಅಭಿವೃದ್ಧಿ ಒಂದು ಸಮಾಜದಲ್ಲಿ ಒಂದು ಹೆಸರು ಮಾಡಬೇಕಂತ ನಮ್ಮ ಉದ್ದೇಶ ಸರ್ ಸರ್ಕಾರಿ ಶಾಲೆ ಮಕ್ಕಳು ಬಡವರು ಸರ್ ಜಾಸ್ತಿ ಓದೋದು ಶ್ರೀಮಂತರು ಎಲ್ಲ ಕಾರ್ಮಿಕರಿಗೆ ಹೋಗ್ತಾರೆ ಅವ್ರಿಗೆ ಬಟ್ಟೆ ಕೊಡಿಸ್ತಾರೆ ಒಳ್ಳೆ ಕ್ರೀಡಾ ಸಾಮಗ್ರಿಗಳು ಕೊಡಿಸ್ತಾರೆ ಅದೇ ಸರ್ಕಾರಿ ಶಾಲೆಗಳಲ್ಲಿ ಯಾರು ಕೊಡಿಸಲ್ಲ ಸರ್ ಮುಂದೆ ಬರಲ್ಲ ಸರ್ ಈ ಮೈನ್ ಉದ್ದೇಶ ಸರ್ಕಾರಿ ಶಾಲಾ ಕಾಲೇಜುಗಳ ಅಭಿವೃದ್ಧಿ ನಮ್ಮ ಉದ್ದೇಶನೇ ಅದು ಮತ್ತು ತೀರಾ ಬಡು ಕಡುಬಡವ್ರಿಗೆ ಆರ್ಥಿಕ ಸಹಾಯ ದಿನಸಿ ಕಿಟ್ ಎಲ್ಲದಕ್ಕೂ ನಾವು ಸಹಾಯ ಮಾಡ್ತೀವಿ ಅದೇ ರೀತಿ ನಮ್ಮ ಕೋಲಾರ ಜಿಲ್ಲೆ ನಮ್ಮ ಮುಳಬಾಗಲ ತಾಲೂಕು ಅಂದರೆ ಕ್ರೀಡಾ ಕ್ಷೇತ್ರದಲ್ಲಿ ಸ್ವಲ್ಪ ಹೆಸರುವಾಸಿ ಅಲ್ಲಿ ವಿಶ್ವವಿದ್ಯಾಲಯ ಅಂತಾರಾಜ್ಯ ರಾಷ್ಟ್ರಮಟ್ಟ ಎಲ್ಲ ಆಯ್ಕೆಯಾಗಿದ್ದಾರೆ ಇವಾಗ ಇಲ್ಲಿ ನಮ್ಮ ಕೋಲಾರ ಕೋಲಾರ ಜಿಲ್ಲೆಯಲ್ಲಿ ಯಾರೇ ಆಗಲಿ ರಾಜ್ಯ ಮಟ್ಟಕ್ಕೆ ಯಾರು ಹೋಗ್ತಾರೋ ಅವ್ರಿಗೆ ನಮ್ಮ ಧ್ರುವ ಚಾಟಬಲ್ ಬಳ ಕಡೆಯಿಂದ ಪ್ರತಿಯೊಬ್ಬರಿಗೂ ನಾವು ಆರ್ಥಿಕ ಸಹಾಯ ಮಾಡ್ತೀವಿ ಕ್ರೀಡಾ ಕ್ಷೇತ್ರದಲ್ಲಿ ಯಾರಿಗೊತ್ತರ ಅವ್ರಿಗೆ ಕ್ರೀಡಾ ಸಾಮಗ್ರಿಗಳು ಕ್ರೀಡಾ ಸಮವಸ್ತ್ರ ವಿತರಣೆ ಮಾಡ್ತಾರೆ ಸರ್ ಇಲ್ಲ ಸರ್ ಬಿಲ್ಡಿಂಗೇ ಸರಿಯಾಗಿರಲ್ಲ ಸರ್ ನಮ್ಮ ಸರ್ಕಾರಿ ಪ್ರೌಢಶಾಲೆ ಮಕ್ಕಳಿಗೆ ಒಂದೊಂದು ನಾವು ಹೋಗಿ ಎಲ್ಲ ನೋಡ್ತೀವಲ್ಲ ಸರ್ ಗೌರ್ಮೆಂಟ್ಗೂ ಪ್ರೈವೇಟಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಸರ್ ಅದಕ್ಕೆ ನಾವು ಈ ಇದು ಮಾಡ್ಕೊಂಡು ಯಾಕಂದರೆ ಇವಾಗ ಹಳ್ಳಿಗಳಲ್ಲಿ ಸರ್ಕಾರಿ ಸರ್ ಸರ್ ನಾವೇ ಇವಾಗ ಜಾಬು ಸರ್ಕಾರಿ ಕೆಲಸ ಬೇಕಂತಾರೆ ಬಟ್ ಮಕ್ಕಳು ಮಾತ್ರ ಪ್ರೈವೇಟ್ಗೆ ಸೇರಿಸ್ತಾರೆ ಸರ್ ಎಲ್ಲಿ ಸರ್ ನಮ್ಮ ಸ್ಕೂಲು ಅಭಿವೃದ್ಧಿ ಆಗೋದು ಎಲ್ಲಿ ಎಲ್ಲ ಪ್ರೈವೇಟು ಪ್ರೈವೇಟು ಪ್ರೈವೇಟ್ ಖಾಸಗೀಕರಣ ನಾವು ತಪ್ಪಿಸ್ಲೇಬೇಕು ಸರ್